ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಚಾಯ್ಸ್ ಎಂಟ್ರಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲಿ ಚಾಯ್ಸ್ ಎಂಟ್ರಿ ಅಂದ್ಬಿಟ್ಟು ಚಾಯ್ಸ್ 1, 2, 3, 4 ಅಂತ ಇರುತ್ತೆ. ಇದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಏನು ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಚಾಯ್ಸ್ ಎಂಟ್ರಿ ಅಂದ್ಬಿಟ್ಟು ಮ್ಯಾಂಡೇಟ್ರಿ ಆಗಿರುತ್ತೆ. ಇದನ್ನು ಯಾವಾಗ ಚಾಯ್ಸ್ ಎಂಟ್ರಿ ಮಾಡಬೇಕಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ರಿಸಲ್ಟ್ ಬರುತ್ತೆ, ಅಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್. ಅದನಂತರ ನಿಮಗೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ, ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ಕಡ್ಡಾಯ ಆಗಿರುತ್ತೆ. ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ಗೆ ಚಾಯ್ಸ್ ಎಂಟ್ರಿ ಇರುತ್ತೆ, ಥರ್ಡ್ ರೌಂಡ್ಗೆ ಅದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಚಾಯ್ಸ್ ಎಂಟ್ರಿ ಅಂದರೆ ಒಂದು ಆಯ್ಕೆ ಮಾಡೋಕ್ಕಾಗುತ್ತೆ. ಅಂದರೆ ನಿಮಗೆ 4 ಆಯ್ಕೆಗಳಿರ್ತವೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಇದರಲ್ಲಿ ನೀವು 4 ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನು ಕೂಡ ಕಡ್ಡಾಯವಾಗಿ ನೀವು ಚೂಸ್ ಮಾಡಬೇಕು. ಈ ಚಾಯ್ಸ್ಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಚಾಯ್ಸ್ 1 ಅಂದರೆ ಏನು ಅಂತ ಅಂದರೆ, ನಿಮಗೆ ಯಾವ ಕಾಲೇಜ್ ಸೀಟ್ ಸಿಕ್ಕಿದೆ ಅದು ನನಗೆ ಓಕೆ ಇದೆ, ನಾನು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂದರೆ ಚಾಯ್ಸ್ 1 ಎಂಟ್ರಿ ಮಾಡೋಕ್ಕಾಗುತ್ತೆ. ನೀವು ಚಾಯ್ಸ್ 1 ಎಂಟ್ರಿ ಮಾಡಿದ ನಂತರ ನೀವು ತದನಂತರ ಬೇರೆ ಮತ್ತೆ ನೆಕ್ಸ್ಟ್ ರೌಂಡ್ಗೆ ಕೂಡ ಹೋಗೋಕ್ಕಾಗೋದಿಲ್ಲ. ನಿಮ್ಮದು ಮುಗೀತು, ನೀವು ಹೋಗ್ತೀರಾ, ಅಡ್ಮಿಷನ್ ಆಗ್ತೀರಾ, ಕಾಲೇಜ್ಗೆ ರಿಪೋರ್ಟ್ ಮಾಡ್ತೀರಾ, ಫೀಸ್ನ ಪೇ ಮಾಡ್ತೀರಾ, ಅಡ್ಮಿಷನ್ ಆರ್ಡರ್ ಮಾಡ್ಕೋತೀರಾ. ಇದು ಮುಗೀತು. ನಂತರ ಚಾಯ್ಸ್ 2 ಬಂದರೆ ವಿದ್ಯಾರ್ಥಿಗಳಿಗೆ, ಚಾಯ್ಸ್ 2 ಅಂದರೆ ಸಿಕ್ಕಿರೋ ಸೀಟ್ ಕೂಡ ಸಿಕ್ಕಿರೋ ಸೀಟ್ ಕೂಡ ಇರಲಿ, ನಾನು ಸಿಕ್ಕಿರೋ ಸೀಟನ್ನ ಹೋಲ್ಡ್ ಮಾಡ್ಕೋತಾ ಇದ್ದೀನಿ, ಮತ್ತು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀನಿ, ನೆಕ್ಸ್ಟ್ ರೌಂಡ್ ಒಳ್ಳೆ ಕಾಲೇಜಸ್ ಕೂಡ ಸಿಕ್ಕಿದ್ರು ಸಿಗ್ಬೋದು ಅಂತ. ಆ ರೀತಿ ನಿಮಗೆ ಚಾಯ್ಸ್ 2 ಆಗಿರುತ್ತೆ. ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ಸಿಕ್ಕಿರೋ ಕಾಲೇಜ್ ಓಲ್ಡ್ ಆಗಿರುತ್ತೆ, ಮತ್ತು ನೀವು ನೆಕ್ಸ್ಟ್ ರೌಂಡಲ್ಲಿ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀರಾ, ನೆಕ್ಸ್ಟ್ ರೌಂಡಲ್ಲಿ ಅದರ ಒಂದು ಕಾಲೇಜ್ ಸಿಗುತ್ತೆ, ಆಗ ನೀವು ಮತ್ತೆ ಚಾಯ್ಸ್ ಎಂಟ್ರಿ ಮಾಡಿ ಯಾವ ಕಾಲೇಜ್ ಬೇಕು ಅದನ್ನು ಚೂಸ್ ಮಾಡಿ. ಅದಕ್ಕಿಂತ ಐಆರ್ ಕಾಲೇಜ್ ಬಂದರೆ ಒಳ್ಳೆ ಕಾಲೇಜ್ ಬಂದರೆ ನೀವು ಚಾಯ್ ಅವರು ಕೂಡ ನೆಕ್ಸ್ಟ್ ಅಂದರೆ ಸೆಕೆಂಡ್ ರೌಂಡಲ್ಲಿ ಬೇಕಾದರೆ ಅಡ್ಮಿಷನ್ ಆಗ್ಬೋದು. ಇದು ಚಾಯ್ಸ್ 2. ನಂತರ ಚಾಯ್ಸ್ 3 ಬಂದುಬಿಟ್ಟು ನಿಮಗೆ ಕಾಲೇಜ್ ಸಿಕ್ಕಿರುತ್ತೆ, ಸಿಕ್ಕಿರೋ ಕಾಲೇಜ್ ನನಗೆ ಬೇಡ, ಸಿಕ್ಕಿರೋ ಕಾಲೇಜ್ ನಂಗೆ ಬೇಡ, ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತೇಳಿ ಹೋದರೆ ಚಾಯ್ಸ್ 3. ನಂತರ ಚಾಯ್ಸ್ 4 ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ, ಚಾಯ್ಸ್ 4 ಏನಂದರೆ ನನಗೆ ಸಿ ಇ ಟಿ ಕೌನ್ಸಿಲಿಂಗೇ ಬೇಡ, ನಾನು ಸಿ ಇ ಟಿ ಕೌನ್ಸಿಲಿಂಗೇ ಬೇಡ, ಸಿ ಇ ಟಿ ಕೌನ್ಸಿಲಿಂಗಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ರೆ ಚಾಯ್ಸ್ 4. ಇನ್ ಕೇಸ್ ನೀವು ಚಾಯ್ಸ್ 4 ಎಂಟ್ರಿ ಮಾಡಿದ್ರೆ ನಿಮಗೆ ಸಿ ಇ ಟಿ ಕೌನ್ಸಿಲಿಂಗ್ ನೆಕ್ಸ್ಟು ಇರೋದಿಲ್ಲ, ನೀವು ಸಿ ಇ ಟಿ ಕೌನ್ಸಿಲಿಂಗೇ ಬೇಡ ಅಂತ ನೀವು ಕೌನ್ಸಿಲಿಂಗಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗ್ತಾ ಇರ್ತೀರ. ಇದು ವ್ಯತ್ಯಾಸ.